ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೆಬ್ಬಾಳ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಹೆಚ್ಎಂ ಮಂಜಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಓಕೆ, ನಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್. ಹಾಗಾಗಿ ನನ್ನ ಹೆಸರು ಹೆಚ್ಎಂ ಮಂಜಪ್ಪ ಅಂತೇಳಿ. ಓಕೆ, ನಮ್ಮ ತಂದೆ ಹೆಸರು ಎಚ್ ವಿ ಮಲ್ಲಪ್ಪ. ಓಕೆ, ನಮ್ಮೂರು ಹಳೇಬೀಡು. ಓಕೆ, ನಾನು ಹೆಬ್ಬಾಳ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ಓಕೆ, ಆಯ್ಕೆಯಾಗಿ 6 ತಿಂಗಳಾಗಿದೆ. ಖಂಡಿತವಾಗಿ. ಓಕೆ, ತಮ್ಮ ಒಂದು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು 1990 ರಾಜಕಾರಣದಲ್ಲಿದ್ದೀನಿ. ಓಕೆ, ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಯಾರ ಸಪೋರ್ಟಿಂದ ಪ್ರವೇಶ ಮಾಡಿದ್ರಿ? ಸಪೋರ್ಟ್ ಅಂದರೆ ಸಪೋರ್ಟ್ ಏನಿಲ್ಲ, ಒಂದು ಪ್ರೇರಣೆ. ನಮ್ಮ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ. ಅಂದ್ರೆ ಒಳ್ಳೆ ವಿಚಾರ, ಪ್ರೇರಣೆ ಮಾಡಿದ ನಿಮಗೆ ರಾಜಕೀಯಕ್ಕೆ ಪ್ರವೇಶ ಮಾಡಲು ಪ್ರೇರೇಪಿಸಿದ ಆದರ್ಶ ವ್ಯಕ್ತಿ ಯಾರಂತೇಳಿ ಇಷ್ಟಪಡ್ತೀರ ತಾವು? ಆದರ್ಶ ಅಂದ್ರೆ ಅವಾಗ ಶಿವಲಿಂಗಪ್ಪ ಅಂತ ಇದ್ರು. ಓಕೆ, ಅವರ ಆದರ್ಶವನ್ನು ತಾವು ಮಾಡ್ತಾ ಇದ್ರು. ಓಕೆ, ತಾವೊಂದು ಈ ರಾಜಕೀಯಕ್ಕೆ ಇವಾಗ ಪ್ರೆಸೆಂಟ್ ತಾವೊಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರ, ತಮ್ಮ ಕ್ಷೇತ್ರದಲ್ಲಿ ಒಂದು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು 4 ಪಾಯಿಂಟ್ಸ್ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇನ್ನೂ ಏನು ಕಾರ್ಯ ಕೈಲಿ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಯಾಕೆಂದರೆ ನಮ್ದಿನ್ನೂ ಕಾರ್ಯ ಸ್ಟಾರ್ಟ್ ಆಗಿಲ್ಲ. ಓಕೆ, ತಾಲೂಕು ಪಂಚಾಯತಿ ಅಧ್ಯಕ್ಷ ಆದಾಗ ಬೇಕಾದಷ್ಟು ಕೆಲಸ ಮಾಡಿ. ಅಂದ್ರೆ ತಾವು ಹಿಂದೆ ಪೀರಿಯಡ್ ಅಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ರಿ, ನಂತರ ಬಂದ್ಬಿಟ್ಟು ಹಾಲಿ ಭಾರತ ಸೇವಾದಳದ ಒಂದು ತಾಲೂಕು ಅಧ್ಯಕ್ಷ ಕೂಡ ಆಗಿದ್ರಿ, ನಂತರ ಬಂದ್ಬಿಟ್ಟು ಒಂದು PLD ಬ್ಯಾಂಕ್ ಡೈರೆಕ್ಟರ್ ಕೂಡ ಆಗಿದ್ರಿ, ತಾಲೂಕು ಪಂಚಾಯತ್ ಮೆಂಬರು ಮತ್ತೆ ಒಂದು ಪ್ರೆಸಿಡೆಂಟ್ ಕೂಡ ತಾವು ಕಾರ್ಯನಿರ್ವಹಿಸಿದ್ರಿ. ಆ ಒಂದು ಟೈಮಲ್ಲಿ ತಾವು ಜನಸೇವೆ ಯಾವ ತರಹದ ಮತ್ತು ಕೆಲಸ ಕಾರ್ಯಗಳು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ತಾಲೂಕು ಪಂಚಾಯತಿಗೆ ಅತಿ ದೊಡ್ಡ ಕೆಲಸ ಬರೋದಿಲ್ಲ, ಸಣ್ಣ ಪುಟ್ಟ ಕೆಲಸಗಳು, ರಸ್ತೆ, ಕುಡಿಯೋ ನೀರು ಮತ್ತೆ ಒಳ ಚರಂಡಿ. ಓಕೆ, ಹಳೇಬೀಡು ಇತಿಹಾಸ ಅವತ್ತು 15 ಲಕ್ಷ ರೂಪಾಯಿ, ಈಗ 2000 15 ಲಕ್ಷ ಗ್ರ್ಯಾಂಟ್ ಅಂತಂದು ಇಡೀ ಹಳೇಬೀಡು ತುಂಬ ಟಾರ್ಮ್ ಹಾಕಿ. ಓಕೆ, ಮತ್ತು ಒಂದು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ಸು. ಓಕೆ, ಮತ್ತು ಚರಂಡಿ, ಮತ್ತು ಒಂದು ನಾನು ತಾಲೂಕು ಪಂಚಾಯತಿ ಬಿಟ್ಟಾದ್ಮೇಲೂ ಹಳೇಬೀಡಿಗೆ ಡಿಗ್ರಿ ಕಾಲೇಜ್ ಅಂತ ಅದಕ್ಕೆ ಭಾರಿ ಶ್ರಮ ಪಟ್ಟು, ಅವಾಗ ರೇವಣ್ಣ ಅವರು ಮಂತ್ರಿ ಆಯಿತು, PWD ಮಂತ್ರಿ, ಅವರ ಸಹಾಯದಿಂದ ಹಳೇಬೀಡಿಗೆ ಡಿಗ್ರಿ ಕಾಲೇಜನ್ನು ತಂದಿದ್ದೀನಿ. ಓಕೆ, ಅಂದರೆ ತಾವು ಎಕ್ಸ್ಪೆಷಲಿ ಒಂದು ಶಿಕ್ಷಣ ಹಾಗೂ ಶಾಲೆಗಳ ಬಗ್ಗೆ ಯಾವ ಥರ ಗಮನ ಹರಿಸ್ತಾ ಇದ್ರಿ ಸರ್ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ? ನಾನು ವಿದ್ಯಾವಂತನಾಗದೆ ಹೋದರೂ ಮುಂದಿನ ಜನ ಮುಂದಿನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಒಂದು ಕಾರಣದಿಂದ ವಿದ್ಯಾಭ್ಯಾಸಕ್ಕೆ ಮತ್ತು ವಿದ್ಯಾರ್ಹತೆಗೆ ನಾನು ಭಾರಿ ಗೌರವ ಕೊಟ್ಟಿದ್ದೀನಿ. ಗೌರವ ಕೊಟ್ಟಿದ್ದೀರ ಸರ್. ನಿಮ್ಮ ಪ್ರಕಾರ ರಾಜಕೀಯ ಅಂದರೆ ಏನು ಸರ್? ಯಾಕಂದರೆ ಇತ್ತಿನ ದಿನಗಳಲ್ಲಿ ಸ್ವಂತ ಮತ್ತು ಸ್ವಾರ್ಥಕ್ಕೆ ರಾಜಕೀಯವನ್ನು ಉಪಯೋಗ ಮಾಡ್ಕೊತಿದ್ದಾರೆ. ನಿಮ್ಮ ಪ್ರಕಾರ ರಾಜಕೀಯ ಅಂದರೆ? ರಾಜಕೀಯ ಅಂದರೆ ವಲಸೆ ಅಂತ ಇದೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಕೆಟ್ಟವರು ಖಂಡಿತ. ನಾವು ಒಳ್ಳೆಯವ್ರನ್ನೇ ಅರಿಸ್ಕೊಬೇಕು ಹೊರತು ಕೆಟ್ಟವ್ರನ್ನ ಅರಿಸ್ಕೊಳ್ಳೋದು ಖಂಡಿತ ಸರಿಯಲ್ಲ. ಯಾಕೆಂದ್ರೆ ನಾನು ಜಮ್ಮು ಕೇಳಲ್ಲ, ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷ ಆದಾಗಲೂ ಒಂದೇ ಒಂದು ಸಿಂಗಲ್ ಎಂಪಿಗೂ ಆಸೆ ಪಡ್ತಂಗೆ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ. ಬೇರೆ ಒಂದು ನೀವಾಗಿ ನೀವೊಬ್ಬರು ರಾಜಕಾರಣಿ, ಈಗ ಬೇರೆ ಒಂದು ರಾಜಕಾರಣಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಅಲ್ಲ, ಈಗ ಜನ ನಮ್ಮನ್ನ ಯಾಕೆ ಆರಿಸಿರ್ತಾರೆ ಹೇಳಿ? ಯಾರೇ ಆಗಲಿ, ನಾನು ಅಂತಲ್ಲ ಇನ್ನೊಬ್ರು ಅಂತಲ್ಲ, ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನಮ್ಮ ಕೈಲಾದಷ್ಟನ್ನ ನಾವು ಜನಗಳ ನಿರೀಕ್ಷೆಗೆ ತಕ್ಕನಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ರಾಜಕಾರಣಿ ಆಡೋದಕ್ಕೆ ಸಾಕಾಗ್ತದೆ. ಯಾಕೆಂದ್ರೆ ಜನ ಮಿತ್ತರು ಬಿಡ್ತಾರೋ, ದೇವ್ರ ಮೇಲೆ ದೇವರಿದ್ದಾರೆ, ದೇವ್ರ ಮೆಚ್ಚಂಗೆ ನಾವು ಕೆಲಸ ಮಾಡಿ. ಖಂಡಿತವಾಗಿ ಒಂದು ಒಳ್ಳೆ ವಿಚಾರ. ಅಂದ್ರೆ ತಾವೊಂದು ತಾವು ಇರ್ತಕ್ಕಂಥ ಒಂದು ರಾಜಕೀಯದ ಅವಧಿಯಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ತಮ್ಮ ಕ್ಷೇತ್ರದಲ್ಲಿ ನೀವು ಯಾವ ಥರದ ಮೇಂಟೆನೆನ್ಸ್ ಮಾಡ್ತಾ ಇದ್ರಿ? ಅಂದ್ರೆ ತಮ್ಮ ಪ್ರಕಾರ ಸ್ವಚ್ಛತೆ ಅಂದ್ರೆ ಏನು? ಸ್ವಚ್ಛತೆ ಅಂದ್ರೆ ಊರು ಹಳ್ಳಿಗಳನ್ನ ಕ್ಲೀನಾಗಿ ಇಟ್ಕೊಳೋದ್ರೆ ಒಂದು ಸ್ವಚ್ಛತೆ. ಓಕೆ, ಅದಕ್ಕೆ ಎಲ್ಲ ಥರದ ಏನು ಸಹಾಯ ಬೇಕು ಸರ್ಕಾರದಿಂದ ಆಗಲಿ ನಮ್ಮಿಂದ ಆಗಲಿ ಅದನ್ನ ಬಂದಿದ್ದೀವಿ. ಜನಗಳಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಏನಾದ್ರು ಕಾರ್ಯಕ್ರಮಗಳು ಮಾಡಿ? ಕಾರ್ಯಕ್ರಮಗಳು ಅಂದ್ರೆ ಈ ಶಾಲೆಯಿಂದ NSS ಕ್ಯಾಂಪು ಮತ್ತೆ ಇವಿದವಲ್ಲ, ಇದ್ರ ಮುಖಾಂತರ ನಾವು ಕೆಲಸ ಮಾಡಿ ಕ್ಯಾಂಪ್ ಮುಖಾಂತರ ತಾವು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ರೆ, ಕ್ಲೀನ್ನೆಸ್ ಗಳು ಮೇಂಟೈನ್ ಮಾಡಿಸ್ತಾ ಇದ್ರೆ, ಮತ್ತೆ ನಂತರ ದೇವಸ್ಥಾನಗಳು ಅವಕ್ಕೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದೀನಿ ನಾನು. ಖಂಡಿತವಾಗಿ ನನ್ನ ಅವಧಿಗಳಿಗೆ. ಓಕೆ, ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಇದು, ವಿದ್ಯಾರ್ಥಿಗಳಿಗೆ ನಾವು ಸ್ವಚ್ಛತೆಯನ್ನು ಕಲಿಸಿದಾಗ ಮಾತ್ರ ಅದು
ನಾವೊಂದು ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಒಂದು ಅಧ್ಯಕ್ಷರಾದಂತಹ ಒಂದು ಸಮಯದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ, ಈಗ ಪ್ರೆಸೆಂಟ್ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ರ ನಮ್ಮ ನೆಬ್ಬಾಳ ಕ್ಷೇತ್ರದಿಂದ, ಈಗ ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಸಮಸ್ಯೆ ಏನು, ಅದಕ್ಕೆ ಯಾವ ತರಹದ ಬಗೆಹರಿಸಬೇಕು ಅಂತೇಳಿ ಪ್ರಿಸ್ಟಾರ್ಟ್ ಮಾಡ್ಕೊಂಡಿದ್ರು. ಸಮಸ್ಯೆ ಅಂದ್ರೆ ಯೋಜನೆಗಳು ಹಾಕೊಂಡಿದ್ರ, ಸಮಸ್ಯೆ ಅಂದ್ರೆ ನೀರಿಂದ ಸಮಸ್ಯೆ, ನೀರಿಂದಾಗಿ ಹೆಚ್ಚಾಗಿ ಸಮಸ್ಯೆ. ನಮಗೆ ಬಹುಭಾಗ ಹೆಗಚಿ ನೀರಿನ ಅವಶ್ಯಕತೆ ಭಾರಿ ಇದೆ. ಅದಕ್ಕೆ ತೀವ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಮಂತ್ರಿಗಳು ಸಹಿತ ಅದ್ರ ಬಗ್ಗೆ ಭಾರಿ ನಿಗಾ ಗಮನ ಹರಿಸಿದ್ದಾರೆ. ಅದನ್ನ ಈ ವರ್ಷದೊಳಗೆ ನಾನು ಮಾಡೇ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಾವು ಮಂತ್ರಿಗಳು ನಂಬ್ಕೊಂಡಿದ್ದೇವೆ, ಅವ್ರು ಮಾಡ್ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಕ್ಷೇತ್ರದಲ್ಲಿ ಇಂಪಾರ್ಟೆಂಟ್ ಈಗ ರಸ್ತೆ ಚರಂಡಿ ಇವೆಲ್ಲ ಇದೆಯಲ್ಲ, ಇವನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ನಾನು ಬೇಕಾದ್ರೂ ಮಾಡ್ತೀನಿ, ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ಮಾಡ್ತಾರೆ, ತಾಲೂಕು ಪಂಚಾಯತಿ ಮೆಂಬರ್ ಅವ್ರು ಮಾಡ್ತಾರೆ. ಅವಶ್ಯಕತೆ ಇರೋದು ಅಂದ್ರೆ ಮೊದಲು ನೀರನ್ನ ವ್ಯವಸ್ಥೆ ಮಾಡಿಕೊಟ್ಟಾಗ ಮಾತ್ರ ಜನಗಳಿಗೆ ನಾವು ಒಳ್ಳೆ ಕೆಲಸ ಮಾಡಿಕೊಟ್ಟು ತೃಪ್ತಿ ಆಗ್ತದೆ. ಇಲ್ಲೇ ಹೋದ್ರೆ ನಾವು ಏನ್ ಕೆಲಸ ಮಾಡಿರೋ ಅದೇನು. ಅದಕ್ಕೆ ಅದ್ರ ಬಗ್ಗೆನೆ ಅಂತ ಒಂದು ಸಮಸ್ಯೆಗೆ ನಿಮ್ಮ ಒಂದು ಯೋಜನೆಗಳು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನೀವು ರೀಸೆಂಟ್ ಆಗಿ ಒಂದು 6 ತಿಂಗಳಾಗಿದೆ ನೀವು ಎಲೆಕ್ಟ್ ಆಗಿ ಸದಸ್ಯರಾಗಿ, ಮುಂದಿನ ದಿನಗಳಲ್ಲಿ ಅಂತ ಒಂದು ಸಮಸ್ಯೆನ ನೀವು ಯಾವ ಥರ ಬಗೆಹರಿಸಬೇಕು ಅಂತ ಇದ್ರೆ? ಈಗ ಅದೇ ಈಗ ಈಗ ಸರ್ಕಾರದ ಲೆವೆಲ್ ಇದೆ ಅದು. ಈಗ ಇಲ್ಲೊಂದು ರಣಘಟ್ಟ ಒಟ್ಟಂತಿದೆ, ಅಲ್ಲಿಂದ ಹೆಚ್ಚಿಗೆ ರಣಘಟ್ಟ ಒಟ್ಟನ್ನು ಈಗ ಇದು ಮಾಡಿದ್ವಿ, ಮಾಡಿಸಿದ್ವಿ. ಅದ್ರ ಮುಖಾಂತರ ಹಳೆಬೀಡು ಒಬ್ಬಳಿಗೆ ನೀರನ್ನ ತಂದು ನೀರನ್ನ ಸಪ್ಲೈ ಮಾಡಿ ನೀರನ್ನ ಬರವನ್ನ ನೀಗಿಸ್ಬೇಕಾಗಿದೆ. ಎತ್ತಿನ ಹೊಳೆಯಿಂದ ನೀರನ್ನ ಕೇಳಿದ್ವಿ, ಕೆಲವು ಕಡೆಗೆ ಪ್ರಾವಿಷನ್ ಮಾಡಿದ್ದಾರೆ, ಕೆಲವು ಕಡೆಗೆ ಇದು ಮಾಡಿಲ್ಲ. ಜಾವಗಲ್ಲ ಒಬ್ಳಿ ಮತ್ತೆ ಮದಿಯಳ್ಳಿ ಒಬ್ಳಿಗೆ ಎತ್ತಿನೊಳೆ ಇದನ್ನ ಇದು ಮಾಡಿದ್ದಾರೆ. ಹಳೆಬೀಡು ಒಬ್ಬಳಿಗೆ ಹೆಚ್ಚಿ ಇದನ್ನ ತೀವ್ರವಾಗಿ ಹೋರಾಟ ಮಾಡಿ ಮಾಡಬೇಕಾಗಿದೆ. ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ವಿಧವೆಯರಾಗಿರ್ಬೋದು, ಒಂದು ಮಹಿಳೆಯರಾಗಿರ್ಬೋದು, ಒಂದು ಅಂಗವಿಕಲರಾಗಿರ್ಬೋದು, ಅವರಿಗೆ ಯಾವ ತರಹದ ಸೌಲಭ್ಯಗಳಂತ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಹಣವನ್ನು ಯಾವ ತರ ನೇರವಾಗಿ ತಾವು ಕೊಡಿಸ್ತಾ ಇದ್ದಾರೆ ಸರ್? ಈಗ ವಿಧವೆಯವರಿಗೆ ಮತ್ತೆ ಇನ್ನು ವೃದ್ಧಾಪ್ಯ ವೇತನ, ಹೌದು ವೃದ್ಧಾಪ್ಯ ವೇತನ, ಅದ್ರ ಮುಖಾಂತರ ವೃದ್ಧಾಪ್ಯ ವೇತನ ಬರ್ತಾ ಇದೆಯಲ್ಲ, ಅದನ್ನ ನನ್ನ ಶಿಷ್ಯರೇ ಇದ್ದಾರೆ, ಶಿಷ್ಯರು ಮುಖಾಂತರ. ಯಾಕೆಂದ್ರೆ ಎಲ್ಲದನ್ನೂ ನಾನೇ ಮಾಡೋಕ್ಕಾಗಲ್ಲ, ಖಂಡಿತವಾಗಿ ನಮ್ಮ ಶಿಷ್ಯರಿಗೆ ಈಗ ಯಾರ ಬಂದ್ರೆ ನಾನು ಅವ್ರಿಗೆ ಅವನಿಗೆ ವಹಿಸ್ತೇನೆ. ಒಂದು ಶಿಷ್ಯರಾಗಿರ್ಬೋದು, ಒಂದು ಸ್ನೇಹಿತರಾಗಿರ್ಬೋದು, ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಮುಖಾಂತರ ನಾನು ಅದನ್ನ ಕಾರ್ಯಕರ್ತರ ಮುಖಾಂತರ ತಾವ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ. ಸರಿ, ಈಗ ಕೆಲವು ದಿನಗಳಿಂದ ಸರಣಿ ರೈತರ ಆತ್ಮಹತ್ಯೆಗಳು ನಡೀತಾ ಬಂದಿದೆ. ಇಂಥ ಒಂದು ರೈತರಿಗೆ, ಆತ್ಮಹತ್ಯೆ ಮಾಡ್ಕೊತಕ್ಕಂಥ ಒಂದು ರೈತರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಅವರಿಗೆ? ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಆಗಲ್ಲ. ವೃದ್ಧಾಪ್ಯ ವೇತನ, ಅದು ಒಂದು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಯಾವ ತರಹದ ಒದಗಿಸ್ತಾ ಇದ್ದಾರೆ ಸರ್ ತಾವು ಜನಗಳಿಗೆ? ಅದನ್ನ ನಾನು ಅದಕ್ಕೋಸ್ಕರನೇ ನಮ್ಮ ಕಾರ್ಯಕರ್ತರನ್ನ ನಿಗದಿಪಡಿಸಿದ್ದೆ. ಓಕೆ, ಅವ್ರ ಮುಖಾಂತರ ನಾನು ಅಂದ್ರೆ ಒಬ್ಬರೇ ನಿಂತ್ಕೊಂಡು ಎಲ್ಲ ಕಾರ್ಯಕರ್ತರ ಮೂಲಕ ಎಲ್ಲಾ ಕಡೆ ಬಗೆಹರಿಸ್ತಾ ಇದಾರೆ ಕೆಲಸ ಕಾರ್ಯಗಳು. ಓಕೆ, ಈಗ ರೈತರ ವಿಷಯಕ್ಕೆ ಬಂದ್ರೆ ಸರ್, ಆತ್ಮಹತ್ಯೆಗೆ ಮಾಡ್ಕೊಂಡಂತ ರೈತರು ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಇದಾರೆ ಸರ್. ರೈತರ ಸರಣಿ ರೈತರ ಆತ್ಮಹತ್ಯೆ ಆಗಿದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಅಂತಾನೆ ಇರ್ತಾರೆ ರೈತರುಗಳು, ಯಾಕಂದ್ರೆ ಅವರು ಸಾಲದ ಮುಂಚೂಣಿಗೆ ಬಂದಿರ್ತಾರೆ. ಅಂತ ಒಂದು ರೈತರಿಗೆ ನಿಮ್ ಕಡೆಯಿಂದ ಒಂದು ಸಂದೇಶ? ಅದು ಮಹಾ ತಪ್ಪು. ಹೌದು, ಜಿಗುಪ್ಸೆಗೊಳ್ಳೋದು ಈಗ ಎಲ್ಲರಿಗೂ ಜಿಗುಪ್ಸೆ ಇರ್ತದೆ, ಒಂದಲ್ಲ ಒಂಥರ ಜಿಗುಪ್ಸೆ ಇರುತ್ತೆ. ಬಟ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋದು ತಪ್ಪು. ಸರ್, ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನೀವು ಹೇಳಿದ್ರೆ ಮಾಡ್ಕೋಬಾರ್ದು ಅಂತ, ಬಟ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಆ ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಕೆಲವು ಕಡೆ ಹಂಗಾಗಿದೆ. ಈಗ ಅಧಿಕಾರಿಗಳು, ಈಗ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ರಾಜಕಾರಣಿಗಳು ಒಳ್ಳೆ ಇರಕ್ಕಲ್ಲ, ಎಲ್ಲ ಅಧಿಕಾರಿಗಳು ಒಳ್ಳೆ ಇರಕ್ಕಲ್ಲ, ಎಲ್ಲ ಅಧಿಕಾರಿ ಕೆಟ್ಟರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರೇ ಕೆಲವರು ಕೆಟ್ಟರಿಂದ ಇದು ಈ ಥರದ ಆತ್ಮಹತ್ಯೆಗೆ ನಾವು ಪ್ರಚೋದನೆ ಮಾಡಿದಂಗಾಗ್ತಾ ಇದೆ ಅಧಿಕಾರಿಗಳು ಸಹಿತ. ಯಾಕೆಂದರೆ ಅಧಿಕಾರಿಗಳು ಯಾರೂ ಏನು ಹೊರಗಡೆಯಿಂದ ಬಂದಿರೋಲ್ಲ, ಅವರು ನಮ್ಮ ರೈತರ ಮಕ್ಕಳೇ. ಈಗ ನನ್ನ ತಮ್ಮಗಳೇ ಅವ್ರಿಗೆ, ಬಟ್ ಅವರು ರೈತರ ಕಷ್ಟ ಸುಖನ ಇದು ಮಾಡ್ಕೊಬೇಕು. ಅದನ್ನು ಮಾಡದೆ ಹೋದಾಗ ಈ ಪರಿಣಾಮ ಬರ್ತದೆ.
ಸರ್, ನಿಮ್ಮ ಭಾಗದ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಭಾಗದ ರೈತರಿಗೆ ನಾನು ಈ ತರ ಮಾಡ್ತೀನಿ ಅಂತ ಏನಾರ ಯೋಜನೆ ಪರವಾಗಿ? ಯಾವುದೇ ಕಷ್ಟ ಸುಖಕ್ಕೂ ನಾವು ಇದ್ದೇ ಇರ್ತೀವಿ ರೈತರ ಜೊತೆ. ನಮ್ಮಲ್ಲಿ ಆ ತರದ ಆತ್ಮಹತ್ಯೆ ಅಂತ ಕಮ್ಮಿ ಇದೆ ಸ್ವಲ್ಪ. ನಾವು ಏನೇ ಕಷ್ಟ ಸುಖ ಆದರೂ ರೈತರಿಗೆ ಸ್ಪಂದಿಸಿ ರೈತರ ಕಷ್ಟ ಸುಖವನ್ನು ನಿವಾರಿಸೋಕ್ಕೆ ನಾವು ಎಲ್ಲ ತರದ ಪ್ರಯತ್ನ ಪಡ್ತೀವಿ. ಅದ್ರ ಬಗ್ಗೆ ಏನು ರೈತರು ಅಷ್ಟೊಂದು ಇಕ್ಕೋಣಂತ ಅವಶ್ಯಕತೆ ಇಲ್ಲ. ನೊಂದ್ಕೊಳೋದು ಬೇಡ ಅಂತೀರಾ? ಏನೇ ಕಷ್ಟ ಇದ್ರೂ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಬಗೆಹರಿಸ್ಕೊಡ್ತೀವಿ. ಒಳ್ಳೆ ವಿಚಾರ ಸರ್. ಖಂಡಿತವಾಗ್ಲೂ ಒಳ್ಳೆ ವಿಚಾರ. ತಮ್ಮ ಒಂದು ಕ್ಷೇತ್ರದ ಒಂದು ಮಹಿಳೆಯರಿಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಒಂದು ಕ್ಯಾಮರಾ ಮುಂದೆ? ಮಹಿಳೆಯರಿಗೆ ಅಂದ್ರೆ ಒಂದು ಮಹಿಳಾ ಸ್ಥಾನದಲ್ಲಿದ್ದು ಒಂದು ಯಾವ್ದ್ರಲ್ಲೂ ಮುಂದೆ ಬರ್ತಾ ಇಲ್ಲ ಮಹಿಳೆಯರು. ಈಗ ಬಹುಭಾಗ ಈಗ 50% ಮೀಸಲಾತಿ ವತಿಯಿಂದ ಮಹಿಳೆಯರಿಗೆಲ್ಲ ಸವಲತ್ತು ಸಿಗ್ತಾ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅವರು. ಖಂಡಿತವಾಗ ನಿಜ. ಯಾಕೆಂದ್ರೆ ಈಗ ನಮ್ಮಲ್ಲೇ ಲೇಡಿ ಮಹಿಳೆ ಮೀಸಲಾತಿ ಇರ್ತದೆ, ಆಕೆ ಧೈರ್ಯವಾಗಿ ಅದನ್ನ ಫೇಸ್ ಮಾಡಬೇಕು. ಖಂಡಿತ. ಅವರ ಗಂಡಂದಿರ್ನೋ ತಂದೆನೋ ಇಲ್ಲ ಅಣ್ಣ ತಮ್ಮನೋ ಜೊತೆಲಿ ಇದು ಮಾಡ್ಕೊಂಡ್ರಿಂದ ಆಕೆ ಏನು ಕಲ್ತಂಗಾಗಲ್ಲ. ಖಂಡಿತ. ಆಮೇಲೆ ಸ್ವಾಯತ್ತತೆ ಬರೋದಿಲ್ಲ. ಖಂಡಿತ. ನಾವು ಇದು ಆಕೆಗೆ ಸ್ವಾತಂತ್ರ್ಯ ಕೊಟ್ಟಂಗೆಲ್ಲ ಆಗ್ತದೆ. ಹೌದು. ಆಕೆಗೆ ಪೂರ್ಣ ಸ್ವಾತಂತ್ರ್ಯ ಬರಬೇಕು ಅಂದರೆ ಆಕೆಯನ್ನ ನಾವು ಸ್ವಲ್ಪ ಫ್ರೀ ಬಿಡಬೇಕಾಗ್ತದೆ. ಅವರು ಅದನ್ನ ಅವಕಾಶನ ಉಪಯೋಗಿಸ್ಕೊಬೇಕಾಗ್ತದೆ. ಉಪಯೋಗಿಸ್ಕೊಂಡಾಗ ಮಾತ್ರ ಇದಿದೆ. ಯಾಕಂದ್ರೆ ಸರ್ಕಾರ ಇವತ್ತು ಮಹಿಳೆಗೆ ಎಲ್ಲಾ ತರದ ಅವಕಾಶನೂ ಮಾಡಿಕೊಟ್ಟಿದೆ. ಯಾವುದನ್ನು ಏನು ಕಮ್ಮಿ ಮಾಡಿಲ್ಲ. ಇವತ್ತು 50%ಗಿಂತ ಜಾಸ್ತಿ ಈಗ ನಮ್ಮಲ್ಲೇ 40 ಜನಕ್ಕೆ 21 ಜನ ಮಹಿಳೆಯರಿದ್ದೀವಿ. ಇದ್ದಾರೆ. ಅದು ಸರ್ಕಾರದ ಮೀಸಲಾತಿ. ಆ ಮೀಸಲಾತಿನ ನಾವು ಆ ಮಹಿಳೆಯರ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಾಗಿರ್ಲಿ, ಮೀಸಲಾತಿಗಳಾಗಿರ್ಲಿ, ಒಂದು ಸೌಲಭ್ಯಗಳಾಗಿರ್ಲಿ, ಪ್ರತಿಯೊಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ತಾವು ಹೇಳ್ತಾ ಇರೋ ಒಳ್ಳೆ ವಿಚಾರ ಸರ್. ಕೊನೆಯದಾಗಿ ನಮ್ಮ ದೇಶದ ಯುವ ಜನತೆಗೆ ಅಂದ್ರೆ ಅವರು ಯುವ ಜನತೆ ಎಲ್ಲೋ ಒಂದ್ ಕಡೆ ಹಾಳಾಗ್ತಾ ಇದಾರೆ ಅನ್ನೋ ಒಂದು ಮಾತು ಕೇಳ್ಬಿಡ್ತಾ ಇದೆ. ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ತಾವೊಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ? ಯುವ ಜನತೆಗೆ ಹೇಳ್ಬೇಕಾದ್ರದು ಇಷ್ಟೇ, ಸ್ವಲ್ಪ ದುಶ್ಚಟಗಳಿಂದ ದೂರ ಇದ್ರೆ ಮಾತ್ರ ನಮ್ಮ ಯುವಜನತೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಯುವಜನತೆ ಉದ್ಧಾರ ಆಗಲ್ಲ. ಸರ್, ಕಡೆಯದಾಗಿ ಚುನಾವಣೆ ಸಮೀಕ್ಷೆ ಪ್ರಕಾರ ಯಾವುದೇ ಭಾಗದಲ್ಲಿ 100% ವೋಟಿಂಗ್ ಆಗೋದಿಲ್ಲ. ಪೋಲ್ ಆಗುತ್ತೆ ವೋಟ್. ಹೌದು, ವೋಟ್ಗಳು ಪೋಲ್ ಆಗ್ತಾ ಹೋಗ್ತವೆ. ಪೋಲ್ ಅನ್ನೋದಕ್ಕಿಂತ ಮತದಾರರು ಅವ್ರ ಹಕ್ಕನ್ನ ಚಲಾಯಿಸೋಕೆ ಮುಂದೆ ಬರ್ತಾ ಇದ್ದಾರೆ. ಅಂತ ಒಂದು ಮತದಾರರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಕಡ್ಡಾಯ ಮತದಾನ ಮಾಡ್ಬೇಕು, ಅದು ನಮ್ಮ ಹಕ್ಕು. ಆ ಹಕ್ಕನ್ನ ಚಲಾಯಿಸಿದಾಗ ಯಾಕೆಂದ್ರೆ ಇದು ಏನಾಗ್ತದೆ ಅಂದ್ರೆ ಈ ಕೆಲವು ಟೈಮ್ ಒಳ್ಳೆ ರಾಜಕಾರಣಿಗಳಿಗೆ ಅನ್ಯಾಯವಾಗುತ್ತೆ. ಈಗ ಜನ ಎಷ್ಟೋ ಜನ ಒಳ್ಳೆ ಎಜುಕೇಟೆಡ್ ಯಾಕೆಂದ್ರೆ ಇವತ್ತೇನಾರ ಒಳ್ಳೆ ರಾಜಕಾರಣಿ ಒಳ್ಳೆ ಜನ ಕೆಲಸ ಮಾಡೋ ಅಂತ ಹಾಳಾಗ್ತಾ ಇದ್ದಾನೆ ಅಂದ್ರೆ ಈ ಎಜುಕೇಟೆಡ್ ಹಾಳು ಮಾಡ್ತಾರೆ. ಯಾಕಂದ್ರೆ ಅವರು ಬಾಯಲ್ಲಿ ಮಾತಾಡ್ತಾರೆ, ನೀನಿರ್ಬೇಕು ನೀನಿರ್ಬೇಕು ಅಂತ. ನಾನಿರೋಕೆ ನೀನು ಓಟ್ ಹಾಕಿರ್ತೀನಿ, ನೀವು ಓಟ್ ಹಾಕಿದವ್ರು ನಾನಿರ್ತೀನಿ. ಖಂಡಿತವಾದ ಒಂದು ಒಳ್ಳೆ ವಿಚಾರ ಸರ್. ಕೊನೆಯದಾಗಿ ಮತ್ತೆ ಎಲ್ಲೋ ಒಂದು ರಾಜಕಾರಣಿಗಳೇ ಒಂದು ಅಧಿಕಾರಿಗಳಿಗೆ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದಾರೆ ಅನ್ನೋ ಒಂದು ಸಮೀಕ್ಷೆ, ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ? ಇದೆ, ಅದನ್ನ ಬಹುಭಾಗ ಒಪ್ಪುವುದು 50%. 50% ಈಗ ಏನು ನಮ್ಮ ದೇಶದಲ್ಲಿ ಭ್ರಷ್ಟತೆ ಇದೆ ಅದಕ್ಕೆ ರಾಜಕಾರಣಿಗಳು ಒಂದು ಭಾಗ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅದಕ್ಕೆ ಕೆಲವು ರಾಜಕಾರಣಿಗಳು ಮಾತ್ರ ಈಗ ಒತ್ತಡ ಸಿಕ್ಕಾಪಟ್ಟೆ ಅಧಿಕಾರಿಗಳಿಗೆ ಇವತ್ತು ಒತ್ತಡ ತರ್ತೀವಿ. ಈಗ ನಾವೇ ಯಾರೋ ನಮ್ಮ ಮಾವನೋ ಭಾವನೋ ನಮ್ಮ ಅಣ್ಣ ತಮ್ಮನ ಅವ್ನಿಗೆ ಏನೋ ಕೆಲಸ ಬೇಕಾಗುತ್ತೆ, ಅವನ ಅಧಿಕಾರಿ ಮೇಲೆ ಒತ್ತಡ ತರ್ತೀವಿ. ಅದು ಒಂದು ಭ್ರಷ್ಟತೆ. ಅದನ್ನು ತಪ್ಪಿಸ್ದಾಗ ಮಾತ್ರ ರಾಜಕಾರಣ ಕಲ್ಮಶ ಇಲ್ದಂಗೆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ವಿಚಾರ ಸರ್. ತಮ್ಮ ಒಂದು ರಾಜಕೀಯ ಜೀವನವನ್ನು ನಮ್ಮ ಒಂದು ಕ್ಯಾಮ್ರಾ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೆಬ್ಬಾಳ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಹೆಚ್ ಎಂ ಮಂಜಪ್ಪನವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನಗಳನ್ನು ಹಾಗೂ ಇವರ ಕೆಲಸ ಕಾರ್ಯಗಳನ್ನು ನೋಡಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್. ಥ್ಯಾಂಕ್ಸ್.